ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಇತಿಹಾಸದಲ್ಲಿ ರಾಮಾಯಣವು ತುಂಬಾ ವಿಶಿಷ್ಟವಾದದ್ದು. ಈ ಇತಿಹಾಸದಲ್ಲಿ ಧೈರ್ಯ, ಪರಾಕ್ರಮ, ತ್ಯಾಗ, ಪ್ರೀತಿ, ಪ್ರೇಮಗಳೇ ಅಲ್ಲದೆ ಯಾವುದು ಧರ್ಮ ಯಾವುದು ಅಧರ್ಮ ಎಂಬ ವಿಷಯಗಳ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಲಾಗಿದೆ. ರಾಮಾಯಣದಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳು ಬರುತ್ತವೆ. ಅದರಲ್ಲಿ ಅತಿ ಮುಖ್ಯವಾಗಿ ನೆನಪಾಗುವುದು ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ, ಹನುಮಂತ, ರಾವಣ, ಹೀಗೆ ಹಲವಾರು ಪಾತ್ರಗಳು ಬರುತ್ತವೆ. ಶ್ರೀರಾಮನ ತಮ್ಮನೇ ಈ ಲಕ್ಷ್ಮಣ. ಇವರು ಬಹಳ ಅನ್ಯೋನ್ಯವಾಗಿದ್ದರು. ಲಕ್ಷ್ಮಣನಿಗೂ ಅಷ್ಟೇ, ತನ್ನ ಅಣ್ಣನೆಂದರೆ ಬಹಳ ಪ್ರೀತಿ ಮತ್ತು ಗೌರವ. ತನ್ನ ಅಣ್ಣ ಅತ್ತಿಗೆಯರಾದ ಸೀತಾರಾಮರಿಗೆ ಲಕ್ಷ್ಮಣನು ತನ್ನ ಜೀವನ ಪರ್ಯಂತ ಸೇವೆ ಮಾಡುತ್ತಲೇ ಇರುತ್ತಾನೆ. ವನವಾಸ ಸಮಯದಲ್ಲಿ ಕೂಡ ಬೇಡವೆಂದರೂ ಕೇಳದೆ ಸೀತಾರಾಮರ ಜೊತೆಯಲ್ಲಿಯೇ ತೆರಳುತ್ತಾನೆ ಈ ಲಕ್ಷ್ಮಣ. ಲಕ್ಷ್ಮಣನೇ ಇಲ್ಲದಿದ್ದರೆ ರಾವಣಾಸುರನ ಸಂಹಾರಕ್ಕೆ ಶ್ರೀರಾಮನಿಗೆ ಬಹಳ ಕಷ್ಟವಾಗುತ್ತಿತ್ತು. ಅಣ್ಣನಿಗೋಸ್ಕರ ಈ ಲಕ್ಷ್ಮಣನು ಬಹಳ ತ್ಯಾಗಗಳನ್ನು ಮಾಡುತ್ತಾನೆ. ಅಷ್ಟು ತ್ಯಾಗಮಯಿಯಾದ ಲಕ್ಷ್ಮಣನ ಸಾವಿಗೆ ಕಾರಣವಾದರೂ ಏನು? ಲಕ್ಷ್ಮಣನು ಹೇಗೆ ಮರಣ ಹೊಂದಿದನು? ಲಕ್ಷ್ಮಣನ ಸಾವಿಗೆ ಶ್ರೀರಾಮನೇ ಕಾರಣನ? ಲಕ್ಷ್ಮಣನ ಸಾವಿನ ರಹಸ್ಯವೇನು ಎಂಬಂತಹ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ನೋಡುತ್ತಿರುವವರಲ್ಲಿ ಶ್ರೀರಾಮನ ಭಕ್ತರಿದ್ದರೆ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮಹಾವಿಷ್ಣುವು ಕರುಣಿಸುವ ಆದಿಶೇಷನ ಅವತಾರವೇ ಈ ಲಕ್ಷ್ಮಣನು. ದಶರಥ ಮಹಾರಾಜನ ಮಕ್ಕಳಲ್ಲಿ ಒಬ್ಬರಾದ ಲಕ್ಷ್ಮಣನು ಶ್ರೀರಾಮನ ಸೋದರ. ಅಣ್ಣ ತಮ್ಮಂದರಿಬ್ಬರು ಬಹಳ ಅನ್ಯೋನ್ಯತೆಯಿಂದ ಇದ್ದರು. ಶ್ರೀರಾಮನು ಜನಕ ಮಹಾರಾಜನ ಮಗಳಾದ ಸೀತಾದೇವಿಯನ್ನು ವಿವಾಹವಾದರೆ ಯೋಧನು ಪರಾಕ್ರಮಿಯೂ ಆದ ಲಕ್ಷ್ಮಣನು ಊರ್ಮಿಳಾ ದೇವಿಯನ್ನು ವಿವಾಹವಾಗುತ್ತಾನೆ. ವಿವಾಹವಾದ ಸ್ವಲ್ಪ ಸಮಯದಲ್ಲಿಯೇ ಕೈಕೇಯ ಕಾರಣದಿಂದ ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ಮಾಡಬೇಕಾಗಿ ಬರುತ್ತದೆ. ಶ್ರೀರಾಮನ ಜೊತೆ ತನ್ನ ಧರ್ಮಪತ್ನಿಯಾದ ಸೀತಾದೇವಿಯು ವನವಾಸಕ್ಕೆ ಸಿದ್ಧಳಾಗುತ್ತಾಳೆ. ಅಣ್ಣ ಅತ್ತಿಗೆಯರ ಸೇವೆ ಮಾಡುವುದಕ್ಕೋಸ್ಕರ ಲಕ್ಷ್ಮಣನು ಸಹ ಯಾರು ಎಷ್ಟೇ ಹೇಳಿದರೂ ಕೇಳದೆ ಅವರ ಜೊತೆಯೇ ತೆರಳಲು ಸಿದ್ಧನಾಗುತ್ತಾನೆ. ಆಗ ಊರ್ಮಿಳೆಯು ಕೂಡ ನಾನು ನಿಮ್ಮ ಜೊತೆಯಲ್ಲೇ ಬರುತ್ತೇನೆಂದಾಗ ಅದನ್ನು ಲಕ್ಷ್ಮಣನು ಅಂಗೀಕರಿಸುವುದಿಲ್ಲ. ವೃದ್ಧಾಪ್ಯದಲ್ಲಿರುವ ಅತ್ತೆ ಮಾವರ ಸೇವೆಯನ್ನು ಮಾಡುತ್ತಾ ರಾಜ್ಯದಲ್ಲಿ ಈ ಪ್ರಜೆಗಳು ಸಂತೋಷವಾಗಿರುವಂತೆ ನೋಡಿಕೊ ಎಂದು ಹೇಳಿ ಲಕ್ಷ್ಮಣನು ಮಾತ್ರ ತನ್ನ ಅಣ್ಣ ಅತ್ತಿಗೆಯರ ಜೊತೆ ವನವಾಸಕ್ಕೆ ಹೋಗುತ್ತಾನೆ. ಸೀತಾರಾಮರ ಹಾಗೆ ಲಕ್ಷ್ಮಣ ಹಾಗೂ ಊರ್ಮಿಳಾ ದೇವಿಯು ಕೂಡ ಆದರ್ಶ ದಂಪತಿಗಳೇ. ಆದ್ದರಿಂದಲೇ ತನ್ನ ಪತಿಯ ಆಜ್ಞೆಯಂತೆಯೇ ಊರ್ಮಿಳೆ ರಾಜ್ಯದಲ್ಲಿಯೇ ಉಳಿದುಕೊಳ್ಳುತ್ತಾಳೆ. ಶ್ರೀರಾಮ, ಸೀತಾದೇವಿ ಹಾಗೂ ಲಕ್ಷ್ಮಣ ವನವಾಸಕ್ಕೆ ಹೋಗುತ್ತಾರೆ. ವನವಾಸದ ಸಮಯದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅದೆಲ್ಲವನ್ನೂ ಜೊತೆಯಾಗಿಯೇ ಎದುರಿಸುತ್ತಾರೆ. ಅದೇ ಸಮಯದಲ್ಲಿ ರಾವಣಾಸುರನು ಸೀತಾದೇವಿಯನ್ನು ಅಪಹರಿಸುತ್ತಾನೆ. ಅದಕ್ಕೆ ಪ್ರಮುಖ ಕಾರಣ ರಾವಣನ ಸೋದರಿಯಾದ ಶೂರ್ಪನಖಿ. ಈ ಶೂರ್ಪನಖಿಯು ಕೂಡ ರಾಮಾಯಣದಲ್ಲಿ ಪ್ರಮುಖ ಪಾತ್ರಧಾರಿ. ಶ್ರೀರಾಮನ ಅಂದ ಚಂದಗಳಿಗೆ ಮನಸೋತಂತಹ ಶೂರ್ಪನಖಿಯು ಶ್ರೀರಾಮನ ಬಳಿ ತನ್ನ ಕೋರಿಕೆಯನ್ನು ಹೇಳುತ್ತಾಳೆ. ಅದಕ್ಕೆ ಶ್ರೀರಾಮನು ಅಂಗೀಕರಿಸುವುದಿಲ್ಲ. ಆದ್ದರಿಂದ ಶ್ರೀರಾಮನ ಮೇಲೆ ಕೋಪಗೊಂಡಂತಹ ಶೂರ್ಪನಖಿಯು ಶ್ರೀರಾಮನನ್ನು ದ್ವೇಷಿಸತೊಡಗುತ್ತಾಳೆ. ಆನಂತರ ತನ್ನ ಅಣ್ಣನಾದ ರಾವಣಾಸುರನ ಬಳಿ ಹೋಗಿ ನಿನಗೆ ಶ್ರೀರಾಮನಿಂದ ಸೋಲು ತಪ್ಪದು ಎಂದು ಭಯಪಡಿಸುತ್ತಾಳೆ. ಹಾಗೆಯೇ ನೀನು ಶ್ರೀರಾಮನಿಂದ ಪಾರಾಗಬೇಕಾದರೆ ಸೀತೆಯನ್ನು ನೀನು ಅಪಹರಿಸಿದಲ್ಲಿ ಸೀತೆಯ ವಿಯೋಗದಿಂದ ಶ್ರೀರಾಮನು ಕುಗ್ಗಿ ಹೋಗುತ್ತಾನೆ ಎಂದು ಹೇಳಿ ಕಳಿಸುತ್ತಾಳೆ. ಆಗಲೇ ರಾವಣಾಸುರನು ಬಂದು ಸೀತಾದೇವಿಯನ್ನು ಅಪಹರಿಸುತ್ತಾನೆ. ಸೀತಾದೇವಿಯು ಎಲ್ಲಿದ್ದಾಳೆ ಎಂದು ಹುಡುಕುವ ಪ್ರಯತ್ನಕ್ಕೆ ಹನುಮಂತನು ಜೊತೆಯಾಗುತ್ತಾನೆ. ಹನುಮಂತನು ಸಹ ಬಹಳ ಪರಾಕ್ರಮಿಯು ಮತ್ತು ಬುದ್ಧಿವಂತನು. ಆದ್ದರಿಂದಲೇ ಸೀತಾದೇವಿಯು ಎಲ್ಲಿದ್ದಾಳೆಂದು ತಿಳಿದುಕೊಂಡು ಶ್ರೀರಾಮನಿಗೆ ತಿಳಿಯಪಡಿಸುತ್ತಾನೆ. ಆದರೂ ರಾವಣಾಸುರನ ಮೇಲೆ ಯುದ್ಧ ಬಹಳ ಕಷ್ಟ. ಆದ್ದರಿಂದಲೇ ಹನುಮಂತ ಹಾಗೂ ಉಳಿದ ವಾನರ ಸೈನ್ಯದೊಂದಿಗೆ ರಾಮನ ಜೊತೆ ಸೇರಿ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ರಾವಣನು ರಾಕ್ಷಸನಾದರೂ ಕೂಡ ರಾವಣನ ತಮ್ಮ ವಿಭೀಷಣನು ಧರ್ಮಾರ್ಥನು, ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿದ್ದನು. ರಾವಣನಿಗೆ ಎಷ್ಟೋ ಬಾರಿ ನೀನು ಮಾಡುತ್ತಿರುವುದು ತಪ್ಪೆಂದು, ಇದರಿಂದ ನಿನ್ನ ವಿನಾಶ ತಪ್ಪಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾನೆ ವಿಭೀಷಣನು. ಅದಕ್ಕೆ ಕೋಪಗೊಂಡಂತಹ ರಾವಣಾಸುರನು ಸಭೆಯ ಎದುರುಗಡೆ ವಿಭೀಷಣನನ್ನು ಅವಮಾನಿಸುತ್ತಾನೆ. ಆದ್ದರಿಂದಲೇ ವಿಭೀಷಣನು ಶ್ರೀರಾಮನ ಬಳಿ ಹೋಗಿ ಶರಣಾಗುತ್ತಾನೆ. ಆಮೇಲೆ ರಾವಣಾಸುರನ ರಹಸ್ಯಗಳೆಲ್ಲವನ್ನೂ ಶ್ರೀರಾಮನಿಗೆ ಆಗಿಂದಾಗೆಯೇ ಹೇಳುತ್ತಿರುತ್ತಾನೆ. ರಾವಣಾಸುರನ ಮಗನಾದ ಇಂದ್ರಜಿತ್ ಬಗ್ಗೆ ಹೇಳುತ್ತಾ, ಇಂದ್ರಜಿತ್ತನು ಬಹಳ ಪರಾಕ್ರಮಿ, ಈತನು ಇಂದ್ರನನ್ನೇ ಜಯಿಸಿದ್ದಾನೆ. ಆದ್ದರಿಂದ ನೀವು ಇಂದ್ರಜಿತ್ನನ್ನು ಸೋಲಿಸಿದರೆ ರಾವಣಾಸುರನನ್ನು ಸೋಲಿಸುವುದು ಸುಲಭವಾಗುತ್ತದೆ ಎಂದು ಶ್ರೀರಾಮನಿಗೆ ಹೇಳುತ್ತಾನೆ. ಮತ್ತು ಇಂದ್ರಜಿತ್ನ ಶಕ್ತಿ ಸಾಮರ್ಥ್ಯಗಳು ಹಾಗೂ ಕೆಲವೊಂದು ರಹಸ್ಯಗಳನ್ನು ರಾಮ ಲಕ್ಷ್ಮಣನಿಗೆ ವಿಭೀಷಣ
ವಿಭೀಷಣನು ಹೇಳುತ್ತಾನೆ. ಹೀಗೆ ಎಲ್ಲಾ ರಹಸ್ಯಗಳನ್ನು ತಿಳಿದುಕೊಂಡದ್ದರಿಂದಲೇ ರಾಮ ಲಕ್ಷ್ಮಣರಿಗೆ ಯುದ್ಧ ಸುಲಭವಾಗುತ್ತದೆ. ರಾಮ ರಾವಣರ ಯುದ್ಧ ಶುರುವಾಗುತ್ತದೆ. ಲಕ್ಷ್ಮಣನು ಇಂದ್ರಜಿತ್ನನ್ನು ಸಂಹರಿಸಿದರೆ ಶ್ರೀರಾಮನು ರಾವಣಾಸುರನನ್ನು ಸಂಹರಿಸುತ್ತಾನೆ. ಲಕ್ಷ್ಮಣನು ಇಂದ್ರಜಿತ್ನನ್ನು ಹೇಗೆ ಸಂಹರಿಸುತ್ತಾನೆಂದರೆ ಇಂದ್ರಜಿತ್ನ ಸಾವು ಅಷ್ಟು ಸುಲಭವಲ್ಲ. ಆತನನ್ನು ಯಾರಾದರೂ ಸಂಹರಿಸಬೇಕಾದರೆ ಅವರು 14 ವರ್ಷಗಳ ಕಾಲ ನಿದ್ರಾಹಾರಗಳನ್ನು ಬಿಟ್ಟಿರಬೇಕೆಂಬ ವರವನ್ನು ಪಡೆದಿರುತ್ತಾನೆ ಇಂದ್ರಜಿತ್. ವನವಾಸ ಸಮಯದಲ್ಲಿ ಪೂರ್ತಿಯಾಗಿ ಆಹಾರವನ್ನು ತ್ಯಜಿಸಿರುತ್ತಾನೆ ಲಕ್ಷ್ಮಣನು. ಏಕೆಂದರೆ ಆಹಾರವನ್ನು ತಿಂದರೆ ನಿದ್ದೆ ಬರುತ್ತದೆ. ನಿದ್ದೆ ಬಂದರೆ ಅಣ್ಣ ಅತ್ತಿಗೆಯರ ಸೇವೆ ಮಾಡುವುದರಲ್ಲಿ ವಿಫಲನಾಗುತ್ತೇನೆ ಎಂದು ಭಾವಿಸಿ ಆಹಾರವನ್ನು ತ್ಯಜಿಸಿರುತ್ತಾನೆ ಲಕ್ಷ್ಮಣನು. ಹಾಗೆ 14 ವರ್ಷಗಳು ನಿದ್ದೆ ಬಾರದೆ ಇರುವುದಕ್ಕೆಂದು ನಿದ್ರಾದೇವಿಯನ್ನು ಪ್ರಾರ್ಥಿಸುತ್ತಾನೆ ಲಕ್ಷ್ಮಣ. ಆಗ ನಿದ್ರಾದೇವಿಯು ಪ್ರತ್ಯಕ್ಷವಾಗುತ್ತಾಳೆ. ಆಗ ಲಕ್ಷ್ಮಣನು, ತಾಯಿ ನನಗೆ 14 ವರ್ಷಗಳ ಕಾಲ ನಿದ್ದೆ ಬರದ ಹಾಗೆ ವರವನ್ನು ಪ್ರಸಾದಿಸು ಎಂದು ಕೋರಿಕೊಳ್ಳುತ್ತಾನೆ. ಅದಕ್ಕೆ ನಿದ್ರಾದೇವಿಯು, ಲಕ್ಷ್ಮಣ ಹಾಗೆಯೇ ಆಗಲಿ, ಆದರೆ ನಿನ್ನ ನಿದ್ರೆಯನ್ನು ಈ 14 ವರ್ಷಗಳ ಕಾಲ ಯಾರಾದರೂ ತೆಗೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತಾಳೆ. ಆಗ ಲಕ್ಷ್ಮಣನು ತನ್ನ ಸತಿಯಾದ ಊರ್ಮಿಳೆಗೆ ಪ್ರಸಾದಿಸು ತಾಯಿ ಎಂದು ಹೇಳುತ್ತಾನೆ. ಅದೇ ಕಾರಣದಿಂದಲೇ ಊರ್ಮಿಳ 14 ವರ್ಷ ಯೋಗ ನಿದ್ರೆಯಲ್ಲಿರುತ್ತಾಳೆ. ಲಕ್ಷ್ಮಣನಿಗೋಸ್ಕರ ಊರ್ಮಿಳ ಇಂತಹ ದೊಡ್ಡ ತ್ಯಾಗ ಮಾಡುತ್ತಾಳೆ. ಇದೆಲ್ಲವನ್ನು ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮಚಂದ್ರನಿಗೋಸ್ಕರವೇ ಮಾಡುತ್ತಾನೆ. ರಾಮ ರಾವಣರ ಯುದ್ಧದ ನಂತರ ಲಂಕೆಯಿಂದ ಸೀತೆಯನ್ನು ಕರೆದುಕೊಂಡು ರಾಮ ಲಕ್ಷ್ಮಣ ಹಾಗೂ ಹನುಮಂತರು ಅಯೋಧ್ಯೆಯನ್ನು ಸೇರುತ್ತಾರೆ. ಲಕ್ಷ್ಮಣನ ಆಗಮನದಿಂದ ಊರ್ಮಿಳೆ ಯೋಗ ನಿದ್ರೆಯಿಂದ ಹೊರಬರುತ್ತಾಳೆ. ನಂತರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತದೆ. ಲಕ್ಷ್ಮಣನು ತನ್ನ ಅಣ್ಣನ ಜೊತೆಯಲ್ಲೇ ಇದ್ದು ಅಣ್ಣನ ಸೇವೆಯಲ್ಲೇ ಜೀವನವನ್ನು ಸಂತೋಷದಿಂದ ನಡೆಸುತ್ತಾನೆ. ಊರ್ಮಿಳ ಹಾಗೂ ಲಕ್ಷ್ಮಣರಿಗೆ ಇಬ್ಬರು ಸುಪುತ್ರರಾಗಿ ಅವರೂ ಕೂಡ ಬೆಳೆದು ದೊಡ್ಡವರಾಗುತ್ತಾರೆ. ಎಲ್ಲವೂ ಸಂತೋಷವಾಗಿರುವ ಸಮಯದಲ್ಲಿಯೇ ಅವರ ಜೀವನದಲ್ಲಿ ಅತ್ಯಂತ ದುಃಖಮಯ ಸಂಘಟನೆಯೊಂದು ನಡೆಯುತ್ತದೆ. ಅದೇನೆಂದರೆ, ಒಂದು ಬಾರಿ ಯಮಧರ್ಮರಾಜನು ಶ್ರೀರಾಮನ ಬಳಿ ಏಕಾಂತವಾಗಿ ಮಾತಾಡಬೇಕು ಎನ್ನುತ್ತಾನೆ. ಆಗ ಶ್ರೀರಾಮನು ಬಾಗಿಲ ಬಳಿ ಲಕ್ಷ್ಮಣನನ್ನು ಕಾವಲುಗಾರನನ್ನಾಗಿ ಇಡುತ್ತಾನೆ. ಆಗ ಯಮಧರ್ಮರಾಜನು ಒಳಗೆ ಹೋಗುವ ಮೊದಲೇ ಲಕ್ಷ್ಮಣನಿಗೆ ಒಂದು ವಿಷಯವನ್ನು ಹೇಳುತ್ತಾನೆ. ಯಾರಾದರೂ ನಾವು ಮಾತಾಡಬೇಕಾದರೆ ಒಳಗಡೆ ಬಂದರೆ ತಪ್ಪದೆ ಅವರ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತೇನೆಂದು ಹೇಳಿ ಒಳಗಡೆ ಹೋಗುತ್ತಾನೆ. ಹೀಗೆ ಶ್ರೀರಾಮ ಹಾಗೂ ಯಮಧರ್ಮರಾಜನು ಕೋಣೆಯಲ್ಲಿ ಮಾತಾಡಬೇಕಾದರೆ ದುರ್ವಾಸ ಮುನಿಗಳು ಬಂದು ಬಾಗಿಲು ತೆಗೆಯಬೇಕೆಂದು ಲಕ್ಷ್ಮಣನಿಗೆ ಹೇಳುತ್ತಾರೆ. ಯಾರಿಗೂ ಬಾಗಿಲು ತೆಗೆಯಬಾರದೆಂದು, ಅದು ಯಮಧರ್ಮರಾಜನ ಆಜ್ಞೆ ಎಂದು ದುರ್ವಾಸ ಮುನಿಗಳಿಗೆ ಲಕ್ಷ್ಮಣನು ಹೇಳುತ್ತಾನೆ. ಆಗ ಕೋಪಗೊಂಡಂತಹ ದುರ್ವಾಸ ಮುನಿಗಳು ಈಗ ಬಾಗಿಲು ತೆಗೆಯದಿದ್ದರೆ ಇಡೀ ಅಯೋಧ್ಯವನ್ನು ನಾನು ಶಪಿಸುವುದಾಗಿ ಹೇಳುತ್ತಾರೆ. ದುರ್ವಾಸ ಮುನಿಗಳ ಕೋಪವನ್ನು ಅರಿತಂತಹ ಲಕ್ಷ್ಮಣನು ಆಲೋಚನೆ ಮಾಡುತ್ತಾನೆ. ಈಗ ಬಾಗಿಲು ತೆಗೆದು ನಾನು ಒಳಗಡೆ ಹೋದರೆ ಒಬ್ಬನೇ ಸಾಯುತ್ತೇನೆ, ಆಗ ಅಯೋಧ್ಯೆ ಉಳಿಯುತ್ತದೆ. ಒಂದು ವೇಳೆ ನಾನು ಬಾಗಿಲು ತೆಗೆಯದೆ ದುರ್ವಾಸ ಮುನಿಗಳು ಅಯೋಧ್ಯೆಯನ್ನು ಶಪಿಸಿದರೆ ಇಡೀ ಅಯೋಧ್ಯವೇ ಶಾಪಕ್ಕೊಳಗಾಗುತ್ತದೆ ಎಂದು ಯೋಚಿಸಿ ಬಾಗಿಲು ತೆಗೆದು ಒಳಗಡೆ ಹೋಗಿ ದುರ್ವಾಸ ಮುನಿಗಳು ಬಂದಿರುವುದಾಗಿ ಹೇಳುತ್ತಾನೆ. ಶ್ರೀರಾಮನು ಯಮನಿಗೆ ಕೊಟ್ಟ ಮಾತಿನ ಪ್ರಕಾರ ಒಳಗಡೆ ಯಾರು ಬರುತ್ತಾರೋ ಅವರನ್ನು ಮೊದಲಿಗೆ ಸಂಹರಿಸಬೇಕು. ಆದರೆ ಶ್ರೀರಾಮನು ಲಕ್ಷ್ಮಣನನ್ನು ಸಂಹರಿಸುವುದು ಅಸಾಧ್ಯ. ಪ್ರಾಣಕ್ಕೆ ಪ್ರಾಣವಾಗಿರುವ ತನ್ನ ತಮ್ಮನನ್ನು ಸಂಹರಿಸುವುದು ಸಾಧ್ಯವಾಗದ ಮಾತು. ಆದ್ದರಿಂದಲೇ ಶ್ರೀರಾಮನು ತನ್ನ ತಮ್ಮನಾದ ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡುತ್ತಾನೆ. ಆದರೆ ರಾಜ್ಯ ಬಹಿಷ್ಕಾರದಿಂದ ಲಕ್ಷ್ಮಣನಿಗೆ ತನ್ನ ಅಣ್ಣನನ್ನು ಬಿಟ್ಟಿರುವುದು ತುಂಬಾ ಕಷ್ಟವಾದ ಮಾತು. ಆದ್ದರಿಂದಲೇ ತನ್ನ ಅಣ್ಣನನ್ನು ಬಿಟ್ಟಿರಲಾಗದೆ ಸರಯೂ ನದಿಯಲ್ಲಿ ಧ್ಯಾನ ಮಾಡುತ್ತಾ ತನ್ನ ದೇಹವನ್ನು ತ್ಯಜಿಸುತ್ತಾನೆ. ಲಕ್ಷ್ಮಣನನ್ನು ಯಾರೂ ಸಹ ಸಂಹರಿಸುವುದಿಲ್ಲ, ತನಗೆ ತಾನೇ ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡುತ್ತಾನೆ. ರಾಮಾಯಣದಲ್ಲಿ ಇಲ್ಲಿಗೆ ಮಹತ್ವವಾದ ಲಕ್ಷ್ಮಣನ ಪಾತ್ರ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.